ಅದಕ್ಕೆ ಎದುರಿಸಿ ಹೋರಾಡಿ ಗೆಲ್ಲೋ ಶಕ್ತಿ ನಿನ್ನಲ್ಲಿ ಮಾತ್ರ ಇರೋದು. ನಿಶ್ಚಿತಾರ್ಥ ಕೊನೆಗಳಿಗೆವರೆಗೂ ಅವನಿಗೆ ವಿಚಾರದ ಬಗ್ಗೆ ಒಂದು ಸುಳಿವು ಸಿಗಬಾರದು. ನನ್ನ ಹೆಂಡತಿ ರೂಮಲ್ಲಿದ್ದಾರೆ. ಹೇಗಿದ್ದಾರೆ ನನ್ನ ಹೆಂಡತಿ? ಕಪ್ಪಿಲ್ಲ, ಬಿಳುಪಿಲ್ಲ, ದಪ್ಪನೂ ಇಲ್ಲ, ಸಣ್ಣನೂ ಇಲ್ಲ. ದೇವರು ಇವರನ್ನ ನನಗೋಸ್ಕರನೇ ಕ್ರಿಯೇಟ್ ಮಾಡಿದ್ದ. ನೋಡ್ರಿ ಹೆಂಡತಿ, ನಿಮಗೋಸ್ಕರ ಏನೇನೆಲ್ಲ ಡ್ರಾಮಾ ಮಾಡಬೇಕು. ದೇವರು ನಿಮ್ಮನ್ನ ನನ್ನ ಹತ್ರ ಕಳಿಸೋದೇನ ಕಳಿಸ್ತ, ಆದರೆ ಆ ಕೋಪದ ಜಾಗದಲ್ಲೇ ಸ್ವಲ್ಪ ಪ್ರೀತಿ ಇಟ್ಟು ಕಳಿಸಿದ್ನ? ಇಲ್ಲ, ಯಾವಾಗ ನೋಡಿದ್ರು ಬೆಂಕಿ ತರ ಉರಿತಾನೆ ಇರ್ತೀರ. ಆ ಬೆಂಕಿ ತಾಪಕ್ಕೆ ನಾನು ಕರ್ಗೋಗ್ತೀನಿ ಕಣ್ರಿ. ಒಂದೇ ಒಂದ್ಸತಿ ಆಸೆಗಣ್ಣಿಂದ ಪ್ರೀತಿ ತುಂಬಿಕೊಂಡು ನನ್ನ ಕಡೆ ನೋಡಿ. ಮುಂದೆಂದು ಬರೀ ಮಾತಲ್ಲಿ ಹೇಳಲ್ಲ. ಗುಡ್ ಮಾರ್ನಿಂಗ್ ಮಿಸ್ ಮಾಯಮ್ಮ. ಏನ್ರಿ ಮಿಸ್ ಮಾಯಮ್ಮ, ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಗುಡ್ ಮಾರ್ನಿಂಗ್ ಅಂತನೋ ಅಥವಾ ಹ್ಯಾವ್ ಅ ನೈಸ್ ಡೇ ಅಂತನೋ ಹೇಳಬೇಕು ತಾನೆ? ಹೋಗ್ಲಿ ಬಿಡಿ, ನಿಮ್ಮ ಈ ಲುಕ್ಕೆ ಅರ್ಲಿ ಮಾರ್ನಿಂಗ್ ವಿಶ್ ಮಾಡ್ದಾಗಿದೆ. ಛೇ, ಇವ್ರು ಮತ್ತೆ ಬಂದ್ರಲ್ಲ, ನಾನು ಇವರನ್ನ ಪ್ರೀತಿಸೋದಕ್ಕಾಗಲ್ಲ ಅಂತ ಎಷ್ಟು ಹೇಳಿದ್ರು ಕೇಳದೆ ನನ್ನ ಹಿಂದೆ ಯಾಕೆ ಬಿದ್ದು ಹಿಂಸೆ ಕೊಡ್ತಿದ್ದಾರೆ? ಇವ್ರಿಗೆ ಯಾಕೆ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ. ಹರಿ ಅಮೃತ ಅವರೇ, ಏನ್ರಿ ನಿಮ್ಮ ಕಥೆ? ಹೀಗೆ ಕಾಣಿಸ್ಕೋತೀರಾ, ಹಾಗೆ ಮಾಯ ಆಗ್ತೀರಾ? ಈಗಲೂ ನೀವಿದ್ದೀರಾ ಅನ್ನೋದೇ ನನಗೆ ಅನುಮಾನ. ಅಮೃತ ಅವರೇ, ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ, ನೀವು ಇಲ್ಲಿದ್ದೀರೋ ಇಲ್ವೋ ಅಂತ ಚೆಕ್ ಮಾಡೋಕ್ಕಂತ ಮುಟ್ಟಿದೆ ಅಷ್ಟೇ. ನೀವು ನೋಡಿದ್ರೆ ಒಳ್ಳೆ ತಪ್ಕೊಂಡಂಗೆ ನೋಡ್ತಾ ಇದ್ದೀರಲ್ಲ. ನೋಡಿ, ನೀವು ಹೀಗೆಲ್ಲ ಮುಟ್ಟೋದು ನನಗೆ ಸರಿ ಅನ್ಸಲ್ಲ, ನನಗಿದೆಲ್ಲ ಇಷ್ಟ ಆಗಲ್ಲ. ಇವತ್ತಲ್ಲ ನಾಳೆ ನಾನೇ ತಾನೇ ನಿಮ್ಮ ಕೈ ಹಿಡಿಯೋನು. ಅದು ಸಾಧ್ಯ ಇಲ್ಲ. ಸಾಧ್ಯ ಇದೆ ರೀ, ನೀವು ಮನ್ಸು ಮಾಡಬೇಕು ಅಷ್ಟೇ. ಒಂದೇ ಒಂದ್ಸತಿ ಐ ಲವ್ ಯು ಅಂತ ಹೇಳಿ ನೋಡಿ, ಆಮೇಲೆ ಎಂಗೇಜ್ಮೆಂಟು, ಮದುವೆ, ಫಸ್ಟ್ ನೈಟು, ಮಕ್ಕಳು ಮರಿ ಎಲ್ಲ ಆಗುತ್ತೆ. ನಮ್ಮಿಬ್ಬರು ಜೋಡಿ ನೋಡಿ, ಜನ ಅಲ್ಲ ಏನು ಜೋಡಿ ಅಂತ ಬಾಯಿ ಮೇಲೆ ಬೆರಳಿಟ್ಕೋಬೇಕು. ಹಾಗಿರುತ್ತೆ ನಮ್ಮ ಜೋಡಿ, ಶಿವ ಪಾರ್ವತಿ ಥರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾಕೆ ಪದೇ ಪದೇ ಈ ರೀತಿ ಮಾತಾಡ್ತೀರಾ? ಯಾಕೆ ಅಂದರೆ ನೀವು ಅಂದರೆ ನನಗೆ ಇಷ್ಟ ಕಣ್ರಿ, ನೀವು ಅಂದರೆ ಹುಚ್ಚು ಪ್ರೀತಿ ಕಣ್ರಿ. ನೀವಿಲ್ಲದೆ ನಾನಿಲ್ಲ. ಮೊನ್ನೆ ಬರ್ತಡೇಗೆ ಬಂದಾಗ ಅಮ್ಮನ ಕರ್ಕೊಂಬಂದು ನಿಮ್ಗೆ ಪರಿಚಯ ಮಾಡಿಸಿ ನನ್ನ ಮದುವೆ ಆಗೋ ಹುಡುಗಿ ನೀವೇ ಅಂತ ಹೇಳೋಣ ಅನ್ಕೊಂಡಿದ್ದೆ. ಆದರೆ ಅಮ್ಮನ ಕರ್ಕೊಂಬರೋ ಅಷ್ಟರಲ್ಲಿ ನೀವು ಅಲ್ಲಿಂದ ಥಟ್ಟಂತ ಮಾಯ ಆಗಿಬಿಟ್ಟಿದ್ರಿ. ಯಾಕ್ರಿ ಅಮೃತ ಅವರೇ, ಯಾಕೆ ಹೀಗೆ ಮಾಡಿದ್ರಿ? ನಾನು ಬರ್ತಡೆ ಎಷ್ಟು ಬನ್ನಿ ಅಂತ ಹೇಳಿದ್ರು ಬರೋಕ್ಕಾಗಲ್ಲ ಅಂತ ಕಡ್ಡಿ ತುಂಡು ಮಾಡೋಗಿ ಹೇಳಿದ್ರಿ. ಆದರೆ ಸರ್ಪ್ರೈಸ್ ಆಗಿ ಬಂದು ನನಗೆ ಖುಷಿ ಕೊಟ್ರಿ. ಅದೇ ಕಣ್ರಿ ಪ್ರೀತಿ ಅಂದರೆ. ನೀವು ಕೊಟ್ಟು ಖುಷಿ ಜೀವನ ಪೂರ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದನ್ನು ಎಂಜಾಯ್ ಮಾಡೋ ಅಷ್ಟರಲ್ಲಿ ಬಂದಷ್ಟೇ ಫಾಸ್ಟಾಗಿ ವಾಪಸ್ ಹೊರಟೋದ್ರಿ. ಯಾಕ್ರಿ ಅಮೃತ ಅವರ ಹೀಗೆ ಮಾಡಿದ್ರಿ? ನೀವು ಬಂದಾಗ ಎಷ್ಟು ಎಕ್ಸೈಟ್ ಆಗಿದ್ನೋ ಅಷ್ಟೇ ಡಿಸಪಾಯಿಂಟ್ ಆಗ್ಬಿಟ್ಟೆ. ಅದು ಓಕೆ ಬಿಡಿ, ನನಗೆ ಗೊತ್ತಾಯಿತು ನೀವು ಯಾಕೆ ಹಾಗೆ ಒಳಗೆ ಬರದೆ ನಮ್ಮಮ್ಮನೂ ಮೀಟ್ ಮಾಡದೆ ಹೋದ್ರಿ ಅಂತ. ನಮ್ಮಮ್ಮನ ಹತ್ರ ಹೇಗೆ ಮಾತಾಡೋದು ಅಂತ ನಾಚಿಕೆ ಆಗಿ ಹೊಟ್ಟು ಬಂದ್ಬಿಟ್ರಿ ಅಲ್ವಾ? ಮೊದಲು ಮೊದಲು ಹಾಗೆ ರೀ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಮನಸ್ಸಲ್ಲೇ ನನ್ನ ಬಗ್ಗೆ ಪ್ರೀತಿ ಬಂತಲ್ಲ, ಅಷ್ಟು ಸಾಕು. ಹೌದು, ಹೀಗೆ ಬಂದು ಹಾಗೆ ಹೊಟ್ಟೋದ್ರಲ್ಲ, ಎಲ್ಲಿಗೆ ಹೋಗಿದ್ರಿ? ಅದು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕ? ಅಲ್ರಿ, ಬರ್ತ್ಡೇ ಪಾರ್ಟಿಲಿ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲ, ನಿಮ್ಮಪ್ಪ ಹೇಗಿದ್ರು ದೊಡ್ಡ ಬಿಲ್ಡರ್ ಅಲ್ವಾ, ಅವ್ರಿಗೆ ಹೇಳಿ ನಿಮ್ಮ ಮನೆ ಮುಂದೆನೇ ಒಂದು ದೇವಸ್ಥಾನ ಕಟ್ಟೋದಕ್ಕೆ. ಅವಾಗ ನೀವು ಪದೇ ಪದೇ ದೇವಸ್ಥಾನಕ್ಕೆ ಹೋಗೋದು ತಪ್ಪುತ್ತೆ. ರೀ ಅಮೃತ ಅವರೇ, ನಿಮ್ಗೊಂದು ವಿಷಯ ಗೊತ್ತಾ? ನಾನು ಇಷ್ಟು ವರ್ಷದ ಬರ್ತಡೇಕ್ಕಿಂತ ಈ ವರ್ಷದ ಬರ್ತಡೇ ತುಂಬ ಸ್ಪೆಷಲ್ ಆಗಿತ್ತು. ಅದಾದಮೇಲೆ
ಅದು ನನ್ನ ವರ್ಸ್ಟ್ ಬರ್ತ್ಡೇ ಆಗೋಯ್ತು. ಯಾಕೆ ಗೊತ್ತಾ, ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ರು. ಅದೇ ರೀ, ಅವತ್ತು ನನ್ನ ಕಾರಲ್ಲೇ ಅವ್ರ ಮನೆ ತನಕ ಡ್ರಾಪ್ ಮಾಡಿದ್ನಲ್ಲ, ಅವ್ರು ನಿಮ್ಮ ಹತ್ರನೂ ಮಾತಾಡಿದ್ರಲ್ಲ. ಅವರೇ, ಇದ್ದಕ್ಕಿದ್ದಾಗೆ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ನಮ್ಮ ಮನೆಯಿಂದ ಹೆದರ್ಕೊಂಡು ಓಡೋಗಿ ಯಾವುದೋ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಅದನ್ನು ನೋಡಿ ನನಗೆ ತುಂಬ ಬೇಜಾರಾಯ್ತು ಕಣ್ರಿ. ಪಾಪ ಅಂಕಲ್ ತುಂಬ ಒಳ್ಳೆಯವರು, ಯಾಕೆ ಹಾಗೆ ಮಾಡ್ಕೊಂಡ್ರೆ ಗೊತ್ತಾಗಲಿಲ್ಲ. ಏನಾಯ್ತು ಅಂತ ನನಗೆ ಗೊತ್ತು. ಅವನು ಅವನಾಗ ಸಾಯಲಿಲ್ಲ, ನಾನೇ ಅವನನ್ನು ಕೊಂದಿದ್ದು. ರುದ್ರ, ನಾನು ನಿನಗೆ ಕೊಡೋ ಸರ್ಪ ಸಂಹಾರ ದೀಕ್ಷೆ ಬಹಳ ವಿಶೇಷವಾದದ್ದು. ಅದಕ್ಕೆ ವಿಶೇಷವಾದ ಶಕ್ತಿ ಇರುತ್ತೆ. ಎಂಥ ವಿಶೇಷವಾದ ಸರ್ಪ ಅಲ್ಲ, ಆ ನಾಗಿನೇ ನೀನು ಎದುರು ಬಂದರು ನಿನ್ನನ್ನು ಏನೂ ಮಾಡೋದಿಕ್ಕಾಗಲ್ಲ. ನೀನು ಕಣ್ಣುಬಿಟ್ರೆ ಸಾಕು, ಆ ಸರ್ಪ ನಾಶ ಆಗುತ್ತೆ. ಆ ನಾಗಿನಿ ನರ್ತನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೇಳಿ ಬಾಬಾ, ಹೇಳ್ಕೊಡಿ. ನಾನು ಆ ಸಿದ್ಧಿ ಮಾಡೋದಕ್ಕೆ ಕಾತರನಾಗಿದ್ದೀನಿ. ನೀವು ಹೇಳಿದ ಸರ್ಪ ಸಂಹಾರ ಸಿದ್ಧಿಯನ್ನು ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಬೇಕಾದರೂ ಜಪ ಮಾಡಿ ಸರ್ಪ ಸಂಸ್ಕಾರ ಸಿದ್ಧಿಯನ್ನು ಪಡ್ಕೋತೀನಿ. ಅದಕ್ಕೆ ಏನೇ ಅಡೆ ತಡೆ ಬಂದರೂ ಲೆಕ್ಕಕ್ಕಿಲ್ಲ ನನಗೆ. ನಾನು ನನ್ನ ಗುರಿನ ತಲುಪೇ ತಲುಪುತ್ತೀನಿ. ನನ್ನ ಸಾಧನೆನ ಮಾಡೇ ಮಾಡ್ತೀನಿ ಬಾಬಾ. ಮಾಡಬೇಕು ರುದ್ರ, ಮಾಡಲೇಬೇಕು. ಮಾಡದೇ ಬೇರೆ ದಾರಿ ಇಲ್ಲ. ಆ ನಾಗಿನಿನ ಸಂಪೂರ್ಣವಾಗಿ ನಾಶ ಮಾಡಬೇಕಂದ್ರೆ ನೀನು ಸರ್ಪ ಸಂಹಾರ ಶಕ್ತಿನ ಪಡ್ಕೊಳ್ಳೇಬೇಕು. ಈಗ ನಾನು ನಿನಗೆ ಸರ್ಪ ಸಂಹಾರ ದೀಕ್ಷೆನ ಬೋಧಿಸುವುದಕ್ಕಿಂತ ಮುಂಚೆ ಕಾಲ ಭೈರವನಿಗೆ ಆಹುತಿ ನೀಡಬೇಕು. ಅದಕ್ಕೆ ನೀನು ಹೋಮ ಪೂಜೆನ ಮಾಡಬೇಕು. ಕೆಂಪು ಹೂ, ವಸ್ತ್ರ, ಹಣ್ಣುಗಳು ಇವೆಲ್ಲವನ್ನು ಆಹುತಿ ಕೊಡಬೇಕು. ಈಗ ಹೋಮನ ಶುರು ಮಾಡುವುದಕ್ಕಿಂತ ಮುಂಚೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡು. ಓಂ ಗಂ ಗಣಪತಯೇ ನಮಃ. ಓಂ ಗಣಪತಯೇ ನಮಃ. ವಿಘ್ನೇಶಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಓಂ ವಕ್ರತುಂಡಾಯ ನಮಃ. ಓಂ ವಕ್ರತುಂಡಾಯ ನಮಃ. ಏಕದಂತಾಯ ನಮಃ. ಓಂ ಏಕದಂತಾಯ ನಮಃ. ತಗುರುದ್ರ, ಆ ಕುಂಕುಮನ ಹಾಕು. ಅರ್ಶನ ಹಾಕು. ಕೈ ಮುಗಿದು ಪೂಜೆ ಮಾಡು. ಜಯ ಮಹಾಕಾಲ, ಜಯ ಮಹಾಕಾಲ. ಅಕ್ಕಪ್ಪ ಇವತ್ತು ಇಷ್ಟೊಂದು ಗರಂ ಆಗಿದ್ದಾರೆ. ನಾನು ಬರ್ಡೇಲಿ ನಾಗಿನಿ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ದಕ್ಕೆ ಏನಾದರೂ ಈ ಕೋಪ ಮಾಡ್ಕೊಂಡಿದ್ದಾರ? ಅಯ್ಯೋ ದೇವ್ರೇ, ಅತ್ತೆ ಅದಕ್ಕೆ ಏನಾದರೂ ಕೋಪ ಮಾಡ್ಕೊಂಡಿದ್ರೆ ನನ್ನ ಅರ್ಜುನ್ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏನು ಮಾಡಲಿ ಈಗ ಅತ್ತೆಗೆ? ಈಗಲೇ ದೀರ್ಘದಂಡ ನಮಸ್ಕಾರ ಮಾಡಿ ಕಾಲಿಡ್ಕೊಂಡು ಬೇಡ್ಕೊಂಡು ಬಿಡ್ಲಾ? ನೋಡು ಮಯೂರಿ, ಈಗ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಾವು ತಗೊಂಡಿರೋ ನಿರ್ಧಾರ ನಿನಗೆ ಶಾಕ್ ಅನ್ನಿಸ್ಬೋದು, ಆದರೆ ಇದನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಯಾಕೆಂದರೆ ಇದು ಅರ್ಜುನ್ನ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ನಾವು ಈ ನಿರ್ಧಾರನ ತಗೊಳ್ಳೇಬೇಕಾಗಿದೆ. ಈ ನಿರ್ಧಾರದಿಂದ ನಿಮಗೆ ಬೇಸರ ಆಗ್ಬೋದು ಮಯೂರಿ. ಅಂದರೆ
ಅತ್ತೆ ಈಗ ನನ್ನ ಅರ್ಜುನ್ ಮದುವೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಾ? ಇವ್ರು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಈಗ ನಾನು ಹೇಳೋದನ್ನ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ತಿಳಿಸು. ಅವ್ರು ಏನ್ ಅನ್ಕೋತಾರೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ಅವರನ್ನ ಒಪ್ಪಿಸೋ ಜವಾಬ್ದಾರಿ ನಿಂದು. ಅತ್ತೆ ನೀವೇನು ಹೇಳ್ತಾ ಇದ್ದೀರೋ ನಂಗೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳ್ತಿರೋದು ನೋಡಿದ್ರೆ ಅರ್ಜುನ್ ಜೊತೆ ನನ್ನ ಮದುವೆ ಆಗುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಅತ್ತೆ, ಅರ್ಜುನ್ನ ನನ್ನ ಗಂಡ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅರ್ಜುನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಪ್ಲೀಸ್ ನನ್ನ ಕೈ ಬಿಡಬೇಡಿ ಅತ್ತೆ. ಏ ಮಯೂರಿ, ಏನಿದು, ಯಾಕೆ ಕಳ್ತಾ ಇದೆಯಾ? ನಾನೇನಾದರೂ ನಿನ್ನ ಅರ್ಜುನ್ ಮದುವೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಾ? ನಾನು ಹೇಳಬೇಕು ಅಂತಿದ್ದು ನಿನ್ನ ಅರ್ಜುನ್ ಎಂಗೇಜ್ಮೆಂಟ್ ಮಾಡಬೇಕು ಅಂತಿರೋ ವಿಷಯನ? ಹೌದಾ, ನೀವು ನಿಜ ಹೇಳ್ತಿದ್ದೀರಾ? ಹೌದು ಕಣೆ, ಆದರೆ ನಿಶ್ಚಿತಾರ್ಥನ ಈ ತಕ್ಷಣನೇ ಮಾಡಬೇಕು ಅಂತ ಅತ್ತೆಮ್ಮ ಡಿಸೈಡ್ ಮಾಡಿದ್ದಾರೆ. ಹೌದಾ ಅತ್ತೆ? ಹಾಗಾದರೆ ನಮ್ಮ ಎಂಗೇಜ್ಮೆಂಟ್ ಯಾವಾಗ? ನಾಳೆನೋ ನಾಡಿದ್ದು, ಇವತ್ತೇ ಆದರೂ ನಾನು ರೆಡಿ. ಎಂಗೇಜ್ಮೆಂಟ್ ಏನು, ಇವಾಗಲೇ ಅರ್ಜುನ್ ಕೇಳಿ ತಾಳಿ ಕಟ್ಟಿಸ್ಕೊಂಡ್ರು ನಾನು ರೆಡಿ. ನಿಧಾನ ಕಣೆ, ಏನ್ ಸ್ಪೀಡಲ್ಲಿ ಇದೆಯಾ ನೀನು? ಅಲ್ಲ, ನಾವು ಈಗಲೇ ಎಂಗೇಜ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀನೇನು ಒಪ್ಕೋತೀಯೋ ಇಲ್ವೋ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ, ನೀನು ನೋಡಿದ್ರೆ ಈಗಲೇ ತಾಳಿ ಕಟ್ಟಿಸ್ಕೊತೀನಿ ಅಂತ ಇದೆಯಲ್ಲ. ಬಬ್ಬಬ್ಬಬ್ಬ, ನಮಗಿಂತ ತುಂಬ ಸ್ಪೀಡಲ್ಲಿ ಇದೆಯಾ ನೀನು? ಏನು ಸಮಾಚಾರ? ಅತ್ತೆ ಅರ್ಜುನ್ ಅಂದರೆ ನಂಗೆ ತುಂಬ ತುಂಬ ಇಷ್ಟ. ಅವನ್ನ ಮದುವೆ ಆಗೋದಕ್ಕೆ ನಾನು ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಸರಿ ಸರಿ ನೋಡು, ಈ ಎಂಗೇಜ್ಮೆಂಟ್ ವಿಷಯನ ಯಾವುದೇ ಕಾರಣಕ್ಕೂ ನೀನು ಅರ್ಜುನ್ ಹತ್ರ ಮಾತಾಡಕ್ಕೆ ಹೋಗ್ಬೇಡ. ಅವನಿಗೆ ಗೊತ್ತಿಲ್ಲದೇನೆ ಈ ಕಾರ್ಯನ ಮಾಡಿ ಮುಗಿಸ್ಬೇಕು ಅಂತ ಇದ್ದೀನಿ. ಸರಿ ಅತ್ತೆ, ಖಂಡಿತ ನಾನು ಅರ್ಜುನ್ ಹತ್ರ ಹೇಳಲ್ಲ, ಇದ್ರ ಬಗ್ಗೆ ಮಾತು ಆಡಲ್ಲ, ಆಯ್ತಾ? ಸರಿಮ್ಮ, ನಿನಗೇನು ಬೇಕೋ ಹೋಗಿ ಎಂಗೇಜ್ಮೆಂಟ್ಗೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಾ, ಆಯ್ತಾ? ಸೋ ಸ್ವೀಟ್, ಥ್ಯಾಂಕ್ ಯು ಅತ್ತೆ. ನನ್ನ ಮುದ್ದು ಸೊಸೆ ಯಾವಾಗಲೂ ಹೀಗೆ ನಗ್ನಾಗ್ತಾ ಇರು. ನೀವು ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ನಿಮ್ಮ ಕೆಲಸ ಏನಿದೆ ನೋಡ್ಕೊ ಹೋಗಿ. ರೀ ಅಮೃತ ಅವ್ರೆ, ನನ್ನ ಕೆಲಸನೇ ನಿಮ್ಮ ಹಿಂದೆ ಸುತ್ತದು ಕಣ್ರಿ. ನಿಮ್ಮ ಪ್ರೀತಿ ಪಡೆಯೋದು ಬಿಟ್ಟು ನನಗೆ ಬೇರೆ ಯಾವ ಕೆಲಸನೂ ಇಲ್ಲ. ನೀವು ಹೀಗೆ ಮಾತಾಡ್ತಾ ನಿಮ್ಮ ಸಮಯ ಹಾಳು ಮಾಡ್ಕೋತಿದ್ರೆ ನಾಳೆ ದಿನ ಅಪ್ಪ ನಿಮಗೆ ಸಂಬಳ ಕೊಡಲ್ಲ. ಬೇಡ ಬಿಡ್ರಿ, ನಾನು ನಿಮ್ಮಪ್ಪ ಸಂಬಳ ಕೊಡ್ತಾರೆ ಅಂತ ಆಸೆಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದು ನಿಮಗೋಸ್ಕರ ಕಣ್ರಿ. ಹೌದು, ಪ್ರತಿದಿನ ನಿಮ್ಮನ್ನು ನೋಡಬೇಕು ಅನ್ನೋ ಬೈಕೆ ನಂದು. ಆದರೆ ನೀವು ನೋಡಿದ್ರೆ ಕೈಗೆ ಸಿಗ್ತಾ ಇರಲಿಲ್ಲ, ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದೆ. ಏನು ಗೊತ್ತಾ, ಹೇಗಾದರೂ ಮಾಡಿ ನಿಮ್ಮ ಅಪ್ಪನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಪ್ರತಿದಿನ ಅಲ್ಲ ಪ್ರತಿ ಕ್ಷಣನೂ ನಿಮ್ಮ ಜೊತೆನೇ ಇರ್ಬೋದು ಅಂತ. ಹೇಗಿದೆ ನನ್ನ ಪ್ಲ್ಯಾನು ನೋಡಿ? ನಂಗೊತ್ತು ನೀವೇನು ಹೇಳ್ತೀರಾ ಅಂತ. ನೋಡಿ ಅರ್ಜುನ್, ನೀವು ಹೀಗೆಲ್ಲ ಮಾತಾಡೋದು ನನಗೆ ಇಷ್ಟ ಆಗಲ್ಲ, ನಿಮ್ಮನ್ನು ನಾನು ಪ್ರೀತಿ ಮಾಡಲ್ಲ ಅಂತ ತಾನೇ. ಯಾಕ್ರಿ ಅಮೃತ ಅವರೇ ಹೀಗೆ ಮಾಡ್ತಿದ್ದೀರಾ? ಏನ್ರಿ ಹೇಳ್ತಿದ್ದೀರಾ ನೀವು? ನಾನೇನು ಮಾಡಿದೆ? ಕೂಲ್ ಕೂಲ್ ಕೂಲ್, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇದೆ ಅಂತ, ಅದನ್ನು ನಿಮ್ಮ ಕಣ್ಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ. ಆದರೆ ಪದೇ ಪದೇ ಬಾಯಲ್ಲೇ ನಾನು ನಿಮ್ಮನ್ನು ಪ್ರೀತಿ ಮಾಡಲ್ಲ ಅಂತ ಯಾಕೆ ಹೇಳ್ತಿರೋ ನನಗಂತೂ ಗೊತ್ತಿಲ್ಲ. ಆದರೆ ಇವತ್ತಿಲ್ಲ ನಾಳೆ ನೀವು ನನ್ನ ಪ್ರೀತಿ ಮಾಡೇ ಮಾಡ್ತೀರನ್ನೋ ನಂಬಿಕೆ ನನಗಿದೆ. ನೀವು ಹೀಗೆ ಮಾತಾಡಿಕೊಂಡು ನನಗೆ ತೊಂದರೆ ಕೊಡ್ತಿದ್ರೆ ಅಪ್ಪನಿಗೇಳಿ ನಿಮ್ಗೆ ಒಂದು ರೂಪಾಯಿನೂ ಸಂಬಳ ಕೊಡಬೇಡ ಅಂತ ಹೇಳ್ತೀನಿ. ರೀ ಅಮೃತ ಅವರೇ, ನಿಮ್ಮ ಅಪ್ಪ ಕೊಡೋ ಸಂಬಳ ಯಾರಿಗ್ರಿ ಬೇಕು? ನನ್ನ ಸಂಬಳ ಆಗಲೇ ನನಗೆ ಸಿಗ್ತಾ ಇದೆ. ಏನು ಅಂತ ನೋಡ್ತಾ ಇದ್ದೀರಾ? ನಿಮ್ಮ ನೋಡೋದ್ರಿಂದ ಸಿಗುತ್ತಲ್ಲ ಖುಷಿ, ಅದೇ ನನ್ನ ಸಂಬಳ. ಐ ಮೀನ್ ಮೈ ಪೇಮೆಂಟ್. ಏನು ತಲೆ ಕೆಟ್ಟಿದ್ಯಾ ನಿಮಗೆ? ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ಜನ್ಮದಲ್ಲಿ ನಾನು ನಿಮ್ಮನ್ನ ಇಷ್ಟಪಡಲ್ಲ. ಈ ಜನ್ಮದಲ್ಲಿ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಬಿಡಿ, ಮುಂದಿನ ಜನ್ಮದಲ್ಲಿ ಸಿಕ್ಕೇ ಸಿಗ್ತೀರಾ. ನಿಜ, ನಾನು ಸತ್ಯ ಹೇಳ್ತಾ ಇದ್ದೀನಿ. ರೀ ಅಮೃತ ಅವರೆ, ನಮ್ಮಪ್ಪಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ, ಅದು ನಿಮ್ಮಪ್ಪನಿಗಿಂತ 10 ಪಟ್ಟು ದೊಡ್ಡದು. ನಾನು ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತಲೇ ಅನಿಸಿದ್ರೆ ಎಸಿಯಲ್ಲಿ ಕೂತ್ಕೊಂಡು 10-6 ಜನನ ಸುತ್ತ ಇಟ್ಕೊಂಡು ಅವ್ರನ್ನೆಲ್ಲ ಗೈಡ್ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು. ಬಟ್ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ನಿಮಗೋಸ್ಕರ ಕಣ್ರಿ. ಪ್ಲೀಸ್,
ನನ್ನ ಮನಸನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ವಿಶಾಲವಾಗಿ ಯೋಚನೆ ಮಾಡಿ ನೋಡಿ. ನನ್ನ ಆರ್ಟ್ಗೆ ನೀವು ಹೇಗೆ ಫಿಕ್ಸ್ ಆಗಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಲವ್ ಅಪ್ಲಿಕೇಶನ್ಗೆ ಪಟಾಪಟ್ ಅಂತ ಸಿಗ್ನೇಚರ್ ಮಾಡಿ ನನ್ನ ಲವ್ ಟ್ರ್ಯಾಕ್ಗೆ ಗ್ರೀನ್ ಸಿಗ್ನಲ್ ಕೊಡ್ರಿ ಪ್ಲೀಸ್ ರೀ ಅಮೃತ ಅವರೇ. ನೋಡಿ ಅರ್ಜುನ್ ಅವರೇ, ನೀವು ಹೀಗೆಲ್ಲ ಮಾತಾಡ್ತಿದ್ರೆ ನಾನು ಮನೆಯಲ್ಲಿ ಹೇಳಬೇಕಾಗುತ್ತೆ, ಆಮೇಲೆ ಕೆಲಸ ಕಳ್ಕೊಂಡು ಮನೆಗೆ ಹೋಗ್ತೀರಾ. ಹೌದಾ, ಹೇಳ್ತೀರಾ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನೀವು ಹೋಗಿ ನಿಮ್ಮ ಅಪ್ಪ ಅಮ್ಮ ಹತ್ರ ಈ ವಿಷಯ ಹೇಳಿದ ತಕ್ಷಣ ಅವರು ವಿಷಯನ ಅರ್ಥ ಮಾಡ್ಕೊಂಡು ನಮ್ಮಿಬ್ಬರು ಮದುವೆನ ಆದಷ್ಟು ಬೇಗ ಮಾಡಿಸ್ತಾರೆ. ನಿಮಗೂ ನನ್ನ ಹಾಗೆ ಆದಷ್ಟು ಬೇಗ ಮದುವೆ ಆಗಬೇಕು ಅನ್ನೋ ಹಾಗಿದ್ರೆ ಹೋಗಿ ಹೇಳಿ. ಆಗ್ಲಾದರೂ ನನ್ನ ಲವ್ ಸಕ್ಸಸ್ ಆಗ್ಬೋದು. ಪ್ಲೀಸ್ ಅಮೃತ ಅವರೇ ಹೇಳಿ. ಇಲ್ಲ, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತ ಹೇಳಿದಷ್ಟು ಯಾಕೆ ಕತೆ ಮಾಡ್ತಿದ್ದೀರಾ ರೀ ಅಮೃತ ಅವರೇ? ಯಾವಾಗ ನೋಡಿದ್ರು ಮದುವೆ ಆಗಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಿರ್ತೀರಲ್ಲ, ಮದುವೆ ಆಗೋದಕ್ಕೆ ಏನ್ರಿ ಪ್ರಾಬ್ಲಮ್ ನಿಮಗೆ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನಿಮ್ಮ ಸಮಸ್ಯೆ ಅದು ಎಷ್ಟೇ ದೊಡ್ಡದಾಗಿದ್ರು ಹೇಳಿ, ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಹೇಳಿ, ಯಾಕೆ ಮದುವೆ ಆಗಲ್ಲ, ಏನ್ ನಿಮ್ಮ ಸಮಸ್ಯೆ? ನನ್ನ ಸಮಸ್ಯೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಅದನ್ನ ನೀವು ನಂಬಲ್ಲ, ನಂಬಿದ್ರೆ ನೀವೇ ಉಳಿಯಲ್ಲ. ನನ್ನ ತಂಟೆಗೆ ಬರ್ದೆ ನಿಮ್ಮ ಪಾಡಿ ನೀವಿದ್ಬಿಡಿ. ರೀ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಏನ್ ನಿಮ್ ಪ್ರಾಬ್ಲಮ್? ನನಗೆ ಮದ್ವೆ ಆಗೋದಕ್ಕಿಂತ ಮುಖ್ಯವಾಗಿ ನಂದೇ ಆದ ಒಂದು ದೊಡ್ಡ ಉದ್ದೇಶ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋ ಚಾನ್ಸ್, ನಿಮ್ಗೆ ಬೇರೆ ಉದ್ದೇಶ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ರಿ, ಜೀವನದಲ್ಲಿ ಮದ್ವೆ ಆಗೋಕ್ಕಿಂತ ದೊಡ್ಡ ಉದ್ದೇಶ ಬೇರೆ ಏನಿರುತ್ತೆ ಹೇಳಿ? ಎಂಥವ್ರು ವಯಸ್ಸಿಗೆ ಬಂದ್ಮೇಲೆ ಮದ್ವೆ ಆಗ್ಬೇಕು ಅನ್ನೋ ಆಸೆ ಕನ್ಸು ಕಾಣ್ತಾ ಇರ್ತಾರೆ. ಅಂಥದ್ರಲ್ಲಿ ಸಾಕು, ನಿಮ್ಗೆ ಮೂರೊತ್ತು ಪ್ರೀತಿ ಮದ್ವೆ ಬಿಟ್ರೆ ಬೇರೆ ಏನು ಇಲ್ವಾ? ಇದೆ, ಅದೇನಿದ್ರು ಫ್ಯೂಚರ್ ಪ್ಲಾನ್ಸ್. ನಮ್ಮ ಮದ್ವೆ ಹೇಗಿರ್ಬೇಕು, ಮದ್ವೆ ಆದ್ಮೇಲೆ ನಮ್ಗೆ ಎಷ್ಟು ಜನ ಮಕ್ಕಳು ಬೇಕು, ಆ ಮಕ್ಕಳನ್ನ ಯಾವ ಕಾನ್ವೆಂಟ್ಗೆ ಹಾಕ್ಬೇಕು, ಹೇಗೆ ನೋಡ್ಕೋಬೇಕು, ಹೀಗೆ ಏನೇನೋ ಆಸೆಗಳು, ಏನೇನೋ ಯೋಚನೆಗಳಿದೆ. ಆದರೆ ಅದೆಲ್ಲ ಈಡೇರಬೇಕು ಅಂದರೆ ನೀವು ನನ್ನ ಲವ್ಗೆ ಒಪ್ಪಿಗೆ ಕೊಡಬೇಕು. ಹೇಳಿ, ಯಾವಾಗ ಕೊಡ್ತೀರಾ? ಕನ್ಸು ಕಾಣ್ತಾ ಇದ್ದೀರಾ ನೀವು? ನೀವೇನೇ ಮಾಡಿದ್ರು ನಾನು ಮದುವೆ ಆಗಲ್ಲ, ಮದುವೆ ಆಗೋ ಯಾವ ಆಸೆಗಳು ನನಗಿಲ್ಲ. ಸಂಸಾರ ಮಾಡಬೇಕು, ಮಕ್ಕಳನ್ನ ಹೆರಬೇಕು ಅನ್ನೋ ಆಸೆಗಳು ನನಗಿಲ್ಲ. ನನಗೆ ಬೇರೆ ದಾರಿನೇ ಇದೆ, ಬೇರೆ ಆಸೆ ಇದೆ, ಬೇರೆ ಗುರಿನೇ ಇದೆ. ರೀ, ನಾನು ಇಷ್ಟೆಲ್ಲ ಹೇಳಿದ್ರು ನಿಮ್ಮ ಮನ್ಸು ಕರಗಲಿಲ್ಲ ಅಲ್ವಾ? ಇದನ್ನು ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಯಾರ ಹತ್ರ ಮಾತಾಡಬೇಕೋ ಅವ್ರ ಹತ್ರನೇ ಮಾತಾಡ್ತೀನಿ. ಒಟ್ಟಿನಲ್ಲಿ ನಿಮ್ಮ ಅಮೃತ ಅನ್ನೋ ಹೆಸರಿಂದೆ ಈ ಅರ್ಜುನ್ ಅನ್ನೋ ಹೆಸರು ಸೇರ್ಕೊಳ್ಳೋ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ಇಟ್ಸ್ ಮೈ ಚಾಲೆಂಜ್, ಇಟ್ಸ್ ಮೈ ಚಾಲೆಂಜ್. ಈಗ ಆಹುತಿ ಕೊಡೋ ಸಮಯ. ರುದ್ರ, ಅಲ್ಲಿರೋ ಅರಿಶಿನ ತಗೋ. ನಾನು ಹೇಳೋ ಮಂತ್ರಕ್ಕೆ ನೀನು ಆಹುತಿ ಕೊಡು. ಓಂ ಕಾಲ ಭೈರವಾಯ ನಮಃ. ಓಂ ಭೈರವಾಯ ನಮಃ. ಓಂ ಈಶ್ವರಾಯ ನಮಃ. ಓಂ ಸ್ವಾಮಿಯ ನಮಃ. ಶಂಭೋ ಶಂಕರ. ರುದ್ರ, ಆ ಹೂವ ನಿಂಬೆಹಣ್ಣ ತಗೋ, ಕುಂಕುಮನ ತಗೋ. ಮಹಾಕಾಲಾಯ ಸ್ವಾಹ, ನೀಲಕಂಠಾಯ ಸ್ವಾಹ, ಶಿವಾಯ ಸ್ವಾಹ. ಆ ಹೂವನ್ನ ತಗೋ. ಶಂಭೋ ಶಂಕರ. ರುದ್ರ, ಆ ಕಾಲ ಭೈರವನಿಗೆ ಎಲ್ಲವನ್ನು ಅರ್ಪಣೆ ಮಾಡು. ಆ ದೇವ ತೇಜಾಂಶ ಜಲಂಧರ್ ತೇಜೋ ಮೈ ಮ.
महादेव क्रोधांश जलंधर महाप्रलय महादेव तेजांश तगो रुद्र कणकल हू शिवन के बहुत प्रियवाद आहुति को त्रिभुवन त्रिलोक में त्रिपुरारी का अंश रुद्र ಈ ಫಲ ತಾಂಬೂಲಿ ಎಲ್ಲವನ್ನು ತಗೋ ಆಹುತಿ ಕೊಡು ಈ ಹೋಮಕ್ಕೆ ಕೊಡೋ ಒಂದೊಂದು ಆಹುತಿ ಕೂಡ ನಿನ್ನ ಶಕ್ತಿನ ಜಾಸ್ತಿ ಮಾಡುತ್ತೆ ಆ ನಾಗಿನಿ ಶಕ್ತಿ ಕುಕ್ಕುತ್ತೆ ಆಮೇಲೆ ನೀನು ಆ ಶಿವನ ಕೃಪೆಗೆ ಪಾತ್ರ ಆಗ್ತೀಯ ಅದೇ ತಾನೇ ನನಗೂ ಬೇಕಾಗಿರೋದು ಬಾಬಾ ಆದಷ್ಟು ಬೇಗ ನಾಗಿನಿನ ಹಿಡಿದು ಇದೇ ಅಗ್ನಿಕುಂಡಕ್ಕೆ ಆಹುತಿ ಕೊಡಬೇಕು ನಿನ್ನ ನಿಲ್ಲಿಗೆ ಎಳ್ಕೊಂಡು ಬಂದು ನಾಶ ಮಾಡ್ತೀನಿ